ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಸಿ ಎ ಆರ್ ಡಿ ಎ ಆರ್ನ ಪ್ರಶ್ನೋತ್ತರ ನೋಡುತ್ತಾ ಹೋಗೋಣ ಪ್ರಶ್ನೆ ಒಂದು ಬಿ ಎಸ್ ಇ ಡ್ಯಾಶನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಸರಿಯಾದ ಉತ್ತರ ಆಪ್ಷನ್ ಎರಡು ಇ ಬಿ ಐ ಪ್ರಶ್ನೆ ಮೂರು ಆದಾಯ ತೆರಿಗೆ ಒಂದು ಆಪ್ಷನ್ ನೇರ ತೆರಿಗೆ ಬಿ ಪ್ರಶ್ನೆ ನಾಲ್ಕು ಜಿ ಎನ್ ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ಅನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಪ್ರಶ್ನೆ ಐದು ಮೂರು ಹುಡುಗರ ಸರಾಸರಿ ವಯಸ್ಸು ಹದಿನೈದು ವರ್ಷಗಳು ಅವರ ವಯಸ್ಸಿನ ಅನುಪಾತ ಮೂರು ಅನುಪಾತ ಐದು ಅನುಪಾತ ಏಳರ ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೇನು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಂಬತ್ತು ವರ್ಷಗಳು ಪ್ರಶ್ನೆ ಆರು ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ ಇಪ್ಪತ್ತು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತು ಪ್ರಶ್ನೆ ಏಳು ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಒಂದು ಕೊಮ ನಾಲ್ಕು ಕೊಮ ಒಂಬತ್ತು ಕೊಮ ಹದಿನಾರು ಕೊಮ ಇಪ್ಪತ್ತೈದು ಕೊಮ ಮೂವತ್ತಾರು ಕೊಮ ನಲವತ್ತೊಂಬತ್ತು ಮುಂದೆ ಡ್ಯಾಶ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಅರವತ್ತ್ನಾಲ್ಕು ಪ್ರಶ್ನೆ ಎಂಟು ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಮೂರು ಕೋಮ ಐದು ಕೋಮ ಹನ್ನೊಂದು ಕೋಮ ಹದಿನಾಲ್ಕು ಕೋಮ ಹದಿನೇಳು ಕೋಮ ಇಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾಲ್ಕು ಪ್ರಶ್ನೆ ಒಂಬತ್ತು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೈದು ಮತ್ತು ಅವುಗಳ ವ್ಯತ್ಯಾಸ ಹದಿಮೂರು ಆದರೆ ಅವುಗಳ ಗುಣಲಬ್ಧ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಹದಿನಾಲ್ಕು ಪ್ರಶ್ನೆ ಹತ್ತು ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬನ್ನು ದಾಟಲು ಒಂಬತ್ತು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ಈ ರೈಲು ಗಾಡಿಯ ಉದ್ದವೆಷ್ಟು ಸರಿಯಾದ ಉತ್ತರ ಆಪ್ಷನ್ ಡಿ ಒನ್ನೂರ ಐವತ್ತು ಪ್ರಶ್ನೆ ಹನ್ನೊಂದು ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಪ್ರಶ್ನೆ ಹನ್ನೆರಡು ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ ಏಳನೆಯದಾಗಿಯೂ ಬಲ ತುದಿಯಿಂದ ಹದಿನಾಲ್ಕನೆಯದಾಗಿಯೂ ಇದೆ ಆ ಸಾಲಿನಲ್ಲಿ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ಪ್ರಶ್ನೆ ಹದಿಮೂರು ಎ ಅನುಪಾತ ಬಿ ಅನುಪಾತ ಸಿ ಟು ಮೂರು ಅನುಪಾತ ನಾಲ್ಕು ಅನುಪಾತ ಏಳು ಆದರೆ ಅನುಪಾತ ಎ ಪ್ಲಸ್ ಬಿ ಪ್ಲಸ್ ಸಿ ಅನುಪಾತ ಸಿ ಡ್ಯಾಶ್ಗೆ ಸಮಾನ ಸಮಾನವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಟು ಅನುಪಾತ ಒಂದು ಪ್ರಶ್ನೆ ಹದಿನಾಲ್ಕು ಒಬ್ಬ ಕ್ರೀಡಾಪಟು ಎರಡು ನೂರು ಮೀಟರ್ ಓಟದ ಪಂದ್ಯವನ್ನು ಇಪ್ಪತ್ನಾಲ್ಕು ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅವನ ವೇಗ ಡ್ಯಾಶ್ ಕಿಲೋಮೀಟರ್ ಪರ್ ಗಂಟೆ ಇರುತ್ತದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೂವತ್ತು ಪ್ರಶ್ನೆ ಹದಿನೈದು ಕರ್ನಾಟಕ ರಾಜ್ಯದ ರಾಜ್ಯಪಕ್ಷಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ರೂಲರ್ ನೀಲಕಂಠ ಪ್ರಶ್ನೆ ಹದಿನಾರು ಯು ಎಸ್ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೈಟಲ್ ಅನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಜಯಿಸಿದರು ಸರಿಯಾದ ಉತ್ತರ ಆಪ್ಷನ್ ಬಿ ಡೊಮಿನಿಕ್ ಥೀಮ್ ಪ್ರಶ್ನೆ ಹದಿನೇಳು ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸ್ರಾಜ್ ಡ್ಯಾಶ್ ಜೊತೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗೀತ ಪ್ರಶ್ನೆ ಹದಿನೆಂಟು ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಶ್ ರಾಜ್ಯದ ರಾಜ್ಯಪಾಲರಾಗಿ ನಿಯಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ ಪ್ರಶ್ನೆ ಹತ್ತೊಂಬತ್ತು ಅಶೋಕ್ ಲವಾಸ್ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರು ಆಗಿ ನಿಯಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜೀವ್ ಕುಮಾರ್ ಪ್ರಶ್ನೆ ಇಪ್ಪತ್ತು ಭಾರತದ ಅತ್ಯಂತ ಉದ್ದವಾದ ರೂಪ್ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮಪುತ್ರ ಪ್ರಶ್ನೆ ಇಪ್ಪತ್ತೊಂದು ಇಂದ್ರ ಐ ಎನ್ ಡಿ ಆರ್ ಎ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ಪ್ರಶ್ನೆ ಇಪ್ಪತ್ತೆರಡು ನವೀನ್ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಪ್ರಶ್ನೆ ಇಪ್ಪತ್ತ್ಮೂರು ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಬಳ ಪ್ರಶ್ನೆ ಇಪ್ಪತ್ನಾಲ್ಕು ಕರ್ನಾಟಕ ರಾಜ್ಯವು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪ್ ಅನ್ನು ಆರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ತಮಿತ್ರ ಪ್ರಶ್ನೆ ಇಪ್ಪತ್ತೈದು ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಅನ್ನು ಸ್ಥಾಪಿಸಲು ಯಾವ ಸ್ಥಳ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾವತಿ ಪ್ರಶ್ನೆ ಇಪ್ಪತ್ತಾರು ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟಿ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ ಉತ್ತರ ಇಪ್ಪತ್ತಾರು ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ನೀವೇ ತಿಳಿಸಿ ಪ್ರಶ್ನೆ ಇಪ್ಪತ್ತೇಳು ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಸಿ ಯು ಎ ಇ ಪ್ರಶ್ನೆ ಇಪ್ಪತ್ತೆಂಟು ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್ ಪ್ರಶ್ನೆ ಇಪ್ಪತ್ತೊಂಬತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು ಅಂಚಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಪ್ರಶ್ನೆ ಮೂವತ್ತೊಂದು ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಲಡಾಖ್ ಪ್ರಶ್ನೆ ಮೂವತ್ತ್ಮೂರು ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರಾಗಿ ನಿಯಮಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಪರೇಶ್ ರಾವಲ್ ಪ್ರಶ್ನೆ ಮೂವತ್ತ್ನಾಲ್ಕು ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಪ್ರಶ್ನೆ ಮೂವತ್ತೈದು ಯಾವ ರಾಜ್ಯ ಭಾರತದ ಮೊದಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಪ್ರಶ್ನೆ ಮೂವತ್ತಾರು ಶ್ರೀಲಂಕಾದ ರಾಜಧಾನಿ ಯಾವುದು ಆಪ್ಷನ್ ಬಿ ಕೊಲಂಬೋ ಪ್ರಶ್ನೆ ಮೂವತ್ತೇಳು ವೆನ್ ಒಂದು ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಪ್ರಶ್ನೆ ಮೂವತ್ತೆಂಟು ಹಾರ್ನ್ಬಿಲ್ ಫೆಸ್ಟಿವಲ್ ಹಬ್ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್ ಪ್ರಶ್ನೆ ಮೂವತ್ತೊಂಬತ್ತು ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಐ ಎನ್ ಸಿ ಒ ಐ ಎಸ್ ಯಾವ ನಗರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ಪ್ರಶ್ನೆ ನಲವತ್ತು ಕೊಂಕಣ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಮತ್ತು ಕೊಚ್ಚಿ ಪ್ರಶ್ನೆ ನಲವತ್ತೊಂದು ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಪ್ರಶ್ನೆ ನಲವತ್ತೆರಡು ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ಅನ್ ಉಷ್ಣ ವಲಯ ಪ್ರಶ್ನೆ ನಲವತ್ತ್ಮೂರು ಮ್ಯಾಕ್ ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಚೀನಾ ಪ್ರಶ್ನೆ ನಲ್ವತ್ನಾಲ್ಕು ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದಿಂದ ತಮಿಳುನಾಡು ಪ್ರಶ್ನೆ ನಲವತ್ತೈದು ಲಕ್ಷದ್ವೀಪದ ರಾಜಧಾನಿ ಸರಿಯಾದ ಉತ್ತರ ಆಪ್ಷನ್ ಡಿ ಕವರಟ್ಟಿ ಪ್ರಶ್ನೆ ನಲವತ್ತಾರು ಗುಂಬಜ್ ಡ್ಯಾಶ್ನಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ ಪ್ರಶ್ನೆ ನಲವತ್ತೇಳು ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ಪ್ರಶ್ನೆ ನಲವತ್ತೆಂಟು ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಪ್ರಶ್ನೆ ನಲವತ್ತೊಂಬತ್ತು ದೇವಬಾಗ್ ಬೀಚ್ ಡ್ಯಾಶ್ನಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಕಾರವಾರ ಪ್ರಶ್ನೆ ಐವತ್ತು ಭಾರತದಲ್ಲಿ ಮಲ್ಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಪ್ರಶ್ನೆ ಐವತ್ತೊಂದು ರಾಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ನವೆಂಬರ್ ಪ್ರಶ್ನೆ ಐವತ್ತೆರಡು ಸಿಂಧು ಕಣಿವೆಯ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಚಿನ ಯುಗ ಪ್ರಶ್ನೆ ಐವತ್ತ್ಮೂರು ಬಾಕ್ಸೈಟ್ ಡ್ಯಾಶ್ನ ಅದಿರು ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಯೂಮಿನಿಯಂ ಪ್ರಶ್ನೆ ಐವತ್ನಾಲ್ಕು ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ಪ್ರಶ್ನೆ ಐವತ್ತೈದು ಹಂಪಿ ಡ್ಯಾಶ್ನಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ ಪ್ರಶ್ನೆ ಐವತ್ತಾರು ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರಣ್ಯ ಪ್ರಶ್ನೆ ಐವತ್ತೇಳು ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದ ಹೆಸರು ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ಧಾರ್ಥ ಪ್ರಶ್ನೆ ಐವತ್ತೆಂಟು ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇದಾಂತ ಪ್ರಶ್ನೆ ಐವತ್ತೊಂಬತ್ತು ಜೈನ ಧರ್ಮದ ಸ್ಥಾಪಕ ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಧಮಾನ ಮಹಾವೀರ ಪ್ರಶ್ನೆ ಅರವತ್ತು ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು ಸರಿಯಾದ ಉತ್ತರ ಆಪ್ಷನ್ ಎ ಹೊಯ್ಸಳರು ಪ್ರಶ್ನೆ ಅರವತ್ತೊಂದು ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದನು ಡ್ಯಾಶ್ ದ ಆಡಳಿತಗಾರ ಸರಿಯಾದ ಉತ್ತರ ಆಪ್ಷನ್ ಎ ಬಿಜಾಪುರ ಪ್ರಶ್ನೆ ಅರವತ್ತೆರಡು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರ ದಾಸ ಪ್ರಶ್ನೆ ಅರವತ್ತ್ಮೂರು ಬೆಳಗೊಳ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರೆಯ ಕೇಂದ್ರ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈನರು ಪ್ರಶ್ನೆ ಅರವತ್ತ್ನಾಲ್ಕು ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ಹದಿನೈದು ಪ್ರಶ್ನೆ ಅರುವತ್ತೈದು ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೇಳುನೂರ ಅರುವತ್ತೇಳು ಪ್ರಶ್ನೆ ಅರುವತ್ತಾರು ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಸತಿ ಸುಲೋಚನಾ ಪ್ರಶ್ನೆ ಅರುವತ್ತೇಳು ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು ಆಪ್ಷನ್ ಎ ಚನ್ನಕೇಶವ ಮಂದಿರ ಪ್ರಶ್ನೆ ಅರವತ್ತೆಂಟು ಹತ್ತೊಂಬತ್ತು ನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಡ್ಯಾಶ್ ಸ್ಥಾಪಿಸಿದರು ಸರಿಯಾದ ಉತ್ತರ ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ ಪ್ರಶ್ನೆ ಅರವತ್ತೊಂಬತ್ತು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶ್ ವರ್ಷದಲ್ಲಿ ಸಹಿ ರುಜು ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ಮೂವತ್ತೊಂದು ಪ್ರಶ್ನೆ ಎಪ್ಪತ್ತು ಖಿಲಾಫತ್ ಚಳುವಳಿಯನ್ನು ಡ್ಯಾಶ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ಪ್ರಶ್ನೆ ಎಪ್ಪತ್ತೊಂದು ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಪ್ರಶ್ನೆ ಎಪ್ಪತ್ತೆರಡು ಗಾಜು ಡ್ಯಾಶ್ನ ಮಿಶ್ರಣ ಸರಿಯಾದ ಉತ್ತರ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್ಸ್ ಪ್ರಶ್ನೆ ಎಪ್ಪತ್ತ್ಮೂರು ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್ ಪ್ರಶ್ನೆ ಎಪ್ಪತ್ನಾಲ್ಕು ವಿದ್ಯುತ್ ಬಲ್ಬ್ನ ತಂತು ಡ್ಯಾಶ್ನಿಂದ ಮಾಡಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್ ಪ್ರಶ್ನೆ ಎಪ್ಪತ್ತೈದು ಒಂದು ಕಿಲೋಮೀಟರ್ ಡ್ಯಾಶ್ ಮೈಲಿಯ ಸಮಾನ ಸರಿಯಾದ ಉತ್ತರ ಆಪ್ಷನ್ ಡಿ ಝೀರೋ ಪಾಯಿಂಟ್ ಸಿಕ್ಸ್ಟಿ ಟು ಪ್ರಶ್ನೆ ಎಪ್ಪತ್ತಾರು ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತವೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋನಿಯಾ ಪ್ರಶ್ನೆ ಎಪ್ಪತ್ತೇಳು ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಓಜೋನ್ ಪದರ ಪ್ರಶ್ನೆ ಎಪ್ಪತ್ತೆಂಟು ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಟ್ ಪ್ರಶ್ನೆ ಎಪ್ಪತ್ತೊಂಬತ್ತು ಮಂಪ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುವುದು ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್ ಪ್ರಶ್ನೆ ಎಂಬತ್ತು ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಪರಿವಿಡಿಯ ಭಾಷೆ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ಪ್ರಶ್ನೆ ಎಂಬತ್ತೊಂದು ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ರಶ್ನೆ ಎಂಬತ್ತೆರಡು ಅಂತರ್ಜಾಲ ವೈರಾಣು ವೈರಸ್ ಒಂದು ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಫ್ಟ್ವೇರ್ ಪ್ರಶ್ನೆ ಎಂಬತ್ತ್ಮೂರು ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೌಸರ್ಗಳು ಪ್ರಶ್ನೆ ಎಂಬತ್ನಾಲ್ಕು ಎಲ್ ಎ ಎನ್ ಡ್ಯಾಶ್ ಅನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್ ಪ್ರಶ್ನೆ ಎಂಬತ್ತೈದು ಅಂತರ್ಜಾಲ ತಂತ್ರಜ್ಞಾನದಲ್ಲಿ ಡಿ ಎನ್ ಎಸ್ ಡ್ಯಾಶ್ನ ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೊಮೈನ್ ನೇಮ್ ಸಿಸ್ಟಮ್ ಪ್ರಶ್ನೆ ಎಂಬತ್ತಾರು ದಾಖಲೆಗಳಲ್ಲಿ ಕೊನೆಯ ಕ್ರಿಯಾ ಕ್ರಿಯೆಯಾಗಿರುವ ವಿನ್ ಶಾರ್ಟ್ಕಟ್ ಕೀ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕಂಟ್ರೋಲ್ ಪ್ಲಸ್ ಝಡ್ ಪ್ರಶ್ನೆ ಎಂಬತ್ತೇಳು ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ರಕಗಳು ಪ್ರಶ್ನೆ ಎಂಬತ್ತೆಂಟು ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೆರಾಬೈಟ್ ಪ್ರಶ್ನೆ ಎಂಬತ್ತೊಂಬತ್ತು ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಎರಡು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸ ಜೋಡಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಟ್ವರ್ಕ್ ಪ್ರಶ್ನೆ ತೊಂಬತ್ತು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಷ್ನಲ್ಲಿ ಒದಗಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನದ ಹತ್ತನೆಯ ವಿವರ ಪಟ್ಟಿ ಪ್ರಶ್ನೆ ತೊಂಬತ್ತೊಂದು ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಶಾಸಕಾಂಗ ಪ್ರಶ್ನೆ ತೊಂಬತ್ತೆರಡು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ ಇಪ್ಪತ್ತೊಂದನೆಯ ಲೇಖನದಲ್ಲಿ ಪ್ರಶ್ನೆ ತೊಂಬತ್ತ್ಮೂರು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಡ್ಯಾಶ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ ನಾಲ್ಕನೆಯ ಭಾಗ ಪ್ರಶ್ನೆ ತೊಂಬತ್ನಾಲ್ಕು ರಾಷ್ಟ್ರಗೀತೆಯನ್ನು ಬರೆದವರು ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ತೊಂಬತ್ತೈದು ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಶ್ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಪ್ರಶ್ನೆ ತೊಂಬತ್ತಾರು ಭಾರತದಲ್ಲಿ ಮತದಾರನ ಕನಿಷ್ಠ ವಯಸ್ಸು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ವರ್ಷಗಳು ಪ್ರಶ್ನೆ ತೊಂಬತ್ತೇಳು ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಪ್ರಶ್ನೆ ತೊಂಬತ್ತೆಂಟು ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಡ್ಯಾಶ್ ಸರಿಯಾದ ಉತ್ತರ ಆಪ್ಷನ್ ಎ ವಿರೋಧ ಪಕ್ಷದ ನಾಯಕ ಪ್ರಶ್ನೆ ತೊಂಬತ್ತೊಂಬತ್ತು ಡ್ಯಾಶ್ ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಪಾಲರು ಪ್ರಶ್ನೆ ನೂರು ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ಬಿ ಐ ದೀರ್ಘಕಾಲಾವಧಿಯ ಸಾಲನ್ನು ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು